Hello students, today we are going to learn about names of flowers. Yes, first one is lotus, L-O-T-U-S, lotus. First one, lotus. Lotus andre tavare huvu. Idu namma national flower. Idu namma national flower. Idu nodi pink color irutte. Idu jaasti ಪಾಂಡಲ್ಲಿ ನೋಡ್ಬೋದು ಅಂದರೆ ಕೆರೆಗಳಲ್ಲೆಲ್ಲ ಜಾಸ್ತಿ ಇರುತ್ತೆ ಮಕ್ಕಳೇ ಇದು. ಮತ್ತು ಇದ್ರ ಪೆಟಲ್ಸ್ ನೋಡಿ ಪಿಂಕ್ ಕಲರ್ ಆಗಿರುತ್ತೆ. ಮತ್ತು ಇದ್ರ ಲೀವ್ಸ್ ಮೇಲೆ ನೀರು ಬಿದ್ದರೂ ಕೂಡ ಅದು ಹಾಗೆ ಜಾರೋಗುತ್ತೆ. ಓಕೆ, ಹಾಗಾದರೆ ಹೇಳಿ, ವಿಚ್ ಈಸ್ ಅವರ್ ನ್ಯಾಷನಲ್ ಫ್ಲವರ್? ಎಸ್, ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. And second one is sunflower. Sunflower ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಸೂರ್ಯಕಾಂತಿ. ಇದು ಇದರಲ್ಲಿ ತುಂಬ ಪೆಟಲ್ಸ್ ಇರುತ್ತೆ. ಮತ್ತು ಇದು ಯೆಲ್ಲೋ ಕಲರ್ ಇರುತ್ತೆ. ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್. ಹಾಗೆ ಇದು ಯಾವಾಗಲೂ ಸೂರ್ಯನಿಗೆ ಮುಖ ಮಾಡಿರುತ್ತೆ, ಸೂರ್ಯನಿಗೆ ಫೇಸ್ ಮಾಡಿರುತ್ತೆ. ಹಾಗೆಯೇ ಈ ಫ್ಲವರಿಂದ ಆಯಿಲ್ ಕೂಡ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್ ರೋಸ್. ರೋಸ್ನ ನಾವು ಕ್ವೀನ್ ಆಫ್ ಫ್ಲವರ್ ಅಂತ ಕೂಡ ಕರಿತೀವಿ. ಇದು ಬರೀ ರೆಡ್ ಕಲರ್ ಮಾತ್ರ ಇರಲ್ಲ, ಆರೆಂಜ್, ಪಿಂಕ್, ವೈಟ್ ಎಲ್ಲ ಕಲರಲ್ಲೂ ಇದು ಇರುತ್ತೆ. ಹಾಗೆಯೇ ರೋಸ್ನ ತುಂಬ ಜನ ಇಷ್ಟಪಡ್ತಾರೆ. ಫಂಕ್ಷನ್ಗಳಲ್ಲಿ ಡೆಕೋರೇಟ್ ಮಾಡೋಕ್ಕೆಲ್ಲ ರೋಸ್ನ ಯೂಸ್ ಮಾಡ್ತಾರೆ. And the next flower name is jasmine. ಈ ಹೂನ ಏನಂತ ಕರಿತೀವಿ? ಎಸ್, ಜಾಸ್ಮಿನ್. ಇದು ವೈಟ್ ಕಲರ್ ಇರುತ್ತೆ. ಮತ್ತು ಇದು ಗುಡ್ ಸ್ಮೆಲ್, ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಗಾರ್ಲೆಂಡ್ ಮಾಡೋಕ್ಕೆ, ಹೂವಿನ ಹಾರ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫ್ಲವರ್ ನೇಮ್ ಈಸ್ ಮಾರಿಗೋಲ್ಡ್. ಮಾರಿಗೋಲ್ಡ್ ಅಂದರೆ ಚೆಂಡು ಹೂವು. ಈ ಹೂ ನೋಡಿದ್ದೀರಾ ಅಲ್ವಾ? ಇದನ್ನು ನಾವು ಚೆಂಡು ಹೂವು ಅಂತ ಕರಿತೀವಿ. ಇದನ್ನು ಕೂಡ ಗಾರ್ಲೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಯೆಲ್ಲೋ ಕಲರ್ ಕೂಡ ಇರುತ್ತೆ. ಎಸ್, ಹಾಗಾದರೆ ನಾವು ಇವತ್ತು ಎಷ್ಟು ಫ್ಲವರ್ಸ್ ಬಗ್ಗೆ ತಿಳ್ಕೊಂಡ್ವಿ? ಎಸ್, ಫೈವ್ ಫ್ಲವರ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಯಾವ್ದು ಯಾವುದು ನೋಡೋಣ ಹೇಳಿ. ಎಸ್, ಫಸ್ಟ್ ಒನ್ ಈಸ್ ಲೋಟೋಸ್, ಎಲ್ ಓ T-U-S, lotus. ಹಾಗೆಯೇ ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್.
ಎಸ್ ನೆಕ್ಸ್ಟ್ ಒನ್ ರೋಸ್ ಆರ್ ಒ ಎಸ್ ಇ ರೋಸ್ ರೋಸ್ ನಮಗೆ ಪಿಂಕ್ ರೆಡ್ ಯೆಲ್ಲೋ ವೈಟ್ ಎಲ್ಲ ಕಲರಲ್ಲೂ ಇರುತ್ತೆ ರೋಸ್ನ ನಾವು ಕ್ವೀನ್ ಆಫ್ ಫ್ಲವರ್ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಜಾಸ್ಮಿನ್ ಜೆ ಎ ಎಸ್ ಎಂ ಐ ಎನ್ ಇ ಹಾಗೆ ನೆಕ್ಸ್ಟ್ ಒನ್ ಸನ್ಫ್ಲವರ್ ಎಸ್ ಯು ಎನ್ ಎಫ್ ಎಲ್ ಒ ಡಬ್ಲ್ಯೂ ಇ ಆರ್ ಸನ್ಫ್ಲವರ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಮಾರಿಗೋಲ್ಡ್ ಎಂ ಎ ಆರ್ ಐ ಜಿ ಒ ಎಲ್ ಡಿ ಮಾರಿಗೋಲ್ಡ್ ಇವಾಗ ಈ ಫೈವ್ ಫ್ಲವರ್ಸ್ ನೇಮ್ ನಿಮಗೆ ಗೊತ್ತಾಯ್ತಲ್ವಾ ಇದನ್ನು ಚೆನ್ನಾಗಿ ವಿಡಿಯೋ ನೋಡಿ ಅರ್ಥ ಮಾಡಿಕೊಂಡು ಈ ಫೈವ್ ಫ್ಲವರ್ಸ್ ನೇಮ್ ಸ್ಪೆಲ್ಲಿಂಗ್ ಕಲಿತು ವಿಡಿಯೋ ಮಾಡಿ ನನಗೆ ಕಳಿಸ್ಬೇಕು ಆಯಿತಾ ಥ್ಯಾಂಕ್ ಯು ಚಿಲ್ಡ್ರನ್